ನಗರದ ಮ್ಯಾಗ್ನಮ್ ಸಿನಿಮಾಸ್ ಚಿತ್ರಮಂದಿರದಲ್ಲಿ ದಿ ಕಾಶ್ಮೀರ್ ಫೈಲ್ಸ್ ಚಲನಚಿತ್ರವನ್ನು ಚಿಂಚನೀಯ ಶ್ರೀ ಅಲ್ಲಮ್ಮಪ್ರಭು ಮಹಾಸ್ವಾಮೀಜಿಗಳು, ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮೀಜಿಗಳು, ಮಜಲಟ್ಟಿಯ ಪ್ರಭು ಮಹಾರಾಜರು ಸೇರಿದಂತೆ ವಿವಿಧ ಮಹಾಸ್ವಾಮೀಜಿಗಳು ಚಲನಚಿತ್ರವನ್ನು ವೀಕ್ಷಿಸಿದರು. 1990ರ ದಶಕದಲ್ಲಿ ಕಾಶ್ಮೀರಿ ಪಂಡಿತರ ಮೇಲೆ ನಡೆದ ದೌರ್ಜನ್ಯ ಮತ್ತು ಹತ್ಯೆಯನ್ನು ಆಧರಿಸಿ ದಿ ಕಾಶ್ಮೀರ್ ಫೈಲ್ಸ್ ಸಿನಿಮಾ ನಿರ್ಮಾಣ ಆಗಿದೆ. ಅನುಪಮ್ ಖೇರ್, ದರ್ಶನ್ ಕುಮಾರ್, ಪಲ್ಲವಿ ಜೋಶಿ, ಪ್ರಕಾಶ್ ಬೆಳವಾಡಿ, ಮಿಥುನ್ ಚಕ್ರವರ್ತಿ ಮುಂತಾದವರು ಈ ಸಿನಿಮಾದಲ್ಲಿ ಉತ್ತಮವಾಗಿ ನಟಿಸಿ ಚಿತ್ರಕ್ಕೆ ಜೀವ ತುಂಬಿದ್ದಾರೆ. 10 ಹಲವು ಕಾರಣಗಳಿಂದ ದಿ ಕಾಶ್ಮೀರ್ ಫೈಲ್ ಸಿನಿಮಾ ಎಲ್ಲರ ಗಮನ ಸೆಳೆಯುತ್ತಿದೆ. ಸತ್ಯ ಘಟನೆ ಆಧರಿಸಿ ನಿರ್ಮಾಣವಾದ ಈ ಸಿನಿಮಾ ಕುರಿತು ಸ್ವಾಮೀಜಿಗಳು ಮೆಚ್ಚುಗೆ ಸೂಚಿಸಿದರು. ಸ್ವತಂತ್ರ ಭಾರತದಲ್ಲಿ ನಡೆದ ಹಿಂದೂಗಳ ಮಾರಕ ಹತ್ಯಾಕಾಂಡದ ಕಥನ ನೋಡಿ ನಮ್ಮ ಇತಿಹಾಸ ಪ್ರಜ್ಞೆ ಬೆಳೆಸಿಕೊಳ್ಳೋಣ ಎಂದರು. ಆಗ್ಬಾರ್ದು ಅಂತೇಳಿ ವಿದೇಶಿ ಹೇಳ್ತಕ್ಕಂಥದ್ದು ಗೊತ್ತಿರುತ್ತೆ.